ಈ 15 ಜನ ಶಾಸಕರಿದಾರಲ್ಲ, ಅವರನ್ನ ವಿಧಾನಸಭೆಗೆ ಬರಬೇಕು ಅಂತ ಒತ್ತಾಯ ಮಾಡೋ ಹಾಗಿಲ್ಲ, ಅದು ಅವ್ರಿಗೆ ಬಿಟ್ಟಂಥದ್ದು ಅನ್ನುವಂಥ ಒಂದು ಡೈರೆಕ್ಷನ್ನು. ಎರಡನೇದು, ಇವ್ರಿಗೆ ಯಾರ ಮೇಲೂ ವಿಪ್ ಜಾರಿ ಆಗಕ್ಕೆ ಅದ್ರ ಮೇಲೆ ಇನ್ನು ಪರಿಣಾಮ ಆಗಲ್ಲ. ಎಲ್ಲಿ ಹೇಳಿದ್ದಾರೆ ಕಷ್ಟ ಇದೆ. ಸುಪ್ರೀಂ ಕೋರ್ಟ್ ಮಾತನ್ನ ಇವತ್ತು ಪ್ರಸ್ತಾವನೆ ಮಾಡ್ತಾರೆ. ಫಸ್ಟ್ ಡಿಸೆಂಬರ್ ಡಿಸೈಡ್ ಸುಪ್ರೀಂ ಕೋರ್ಟ್ ಬಿಗೆ ಫಾರ್ಮರ್ ಚೀಫ್ ಮಿನಿಸ್ಟರ್ ಅಧ್ಯಕ್ಷ being a farmer chief minister, being a leader of the opposition, he is misguiding the nation. Ellige is misguiding the nation. First you tirmana aagbeku ilinda record tek se yenu helidru anta nippalagane illa bjp ri yaru is misguiding the nation. ಸುಪ್ರೀಂ ಕೋರ್ಟ್ ದೇಶ ನೇತೃತ್ವ ಪ್ರಯತ್ನ ಇವತ್ತು ಮಾಡ್ತಾ ಇದ್ದಾರೆ. ಅಲ್ಲ, ಇದು ದೇಶವನ್ನ ಅವರು ಪರ್ಮಿಷನ್ ಕೊಟ್ಟು ಏನ್ ಬೇಕಾದ್ರು ಮಾಡಿ. ದಟ್ ಇಸ್ ಅ ಡಿಫ್ರೆಂಟ್ ಕ್ವಶನ್. ಯು ಆರ್ ಮಿಸ್ಗೈಡಿಂಗ್ ದಿ ನೇಷನ್, ಯು ಆರ್ ಮಿಸ್ಗೈಡಿಂಗ್ ದಿ ಕೋರ್ಟ್, ಯು ಆರ್ ಮಿಸ್ಗೈಡಿಂಗ್ ದಿ ಮಿನಿಸ್ಟರ್, ಯು ಆರ್ ಮಿಸ್ಗೈಡಿಂಗ್ ದಿ ರೈಟ್, ಯು ಆರ್ ಮಿಸ್ಗೈಡಿಂಗ್ ದಿ ಪೊಲಿಟಿಕಲ್ ಪಾರ್ಟೀಸ್. ಆಯ್ತು ಸರ್, ಇವ್ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಸ್ತಾಪ ಆಗಿಲ್ಲ. ಓಕೆ, ನಾವು ವಿತರಣ ಮಾಡ್ಕೊಂತೀವಿ. ನಾನು ವಿತರಣೆ ಮಾಡ್ಕೊಂತೀನಪ್ಪ. ಆ ಒಂದು ನನ್ನ ಸ್ಟೇಟ್ಮೆಂಟ್ ಅನ್ನ ನಾನು ವಿತರಣೆ ಮಾಡ್ಕೊಂತಾ ಇದ್ದೇನೆ. ನಂದೇನು ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರು ಅವ್ರ ಮೇಲೆ ವಿಪ್ ಜಾರಿ ಮಾಡಬೇಕು ಅಂತಿದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಈಗಲೂ ವಿಪ್ ಜಾರಿ ಮಾಡಲಿ. ಆದ್ರೆ ಇಲ್ಲಿ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡೋಕ್ಕೂ ವಿಪ್ ಜಾರಿ ಮಾಡೋದಕ್ಕೂ ಸಂಬಂಧ ಸಂಬಂಧ ಕಲ್ಪಿಸ್ತೀರಾ? ನಾವು ವಿಪ್ ಜಾರಿ ಮಾಡಬೇಡಿ ಅಂತ ಹೇಳಿಲ್ಲ ಅವ್ರಿಗೆ. ದಯ ಮಾಡಿ ಕೇಳಿ, ಒಂದ್ ನಿಮಿಷ ಮಾಧುಸ್ವಾಮಿ ಅವ್ರಿಗೂ ವಿನಂತಿ ಮಾಡ್ತೇನೆ. ಒಂದ್ ನಿಮಿಷ ರೀ, ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ತಾವೇ ಹೇಳಿದಂತೆ ಸುಪ್ರೀಂ ಕೋರ್ಟ್ ಅಲ್ಲಿ ನನ್ನನ್ನ ಫಿರ್ಯಾದಿದಾರರು ಪ್ರತಿವಾದಿ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಪ್ರತಿವಾದಿಗಳ ಪಟ್ಟಿಯಲ್ಲಿ ಇಲ್ಲ. ಆದೇಶದಲ್ಲಿ ಇವರನ್ನು ಯಾರು ಒತ್ತಾಯ ಮಾಡುವಂತಿಲ್ಲ ಅಂತ ಹೇಳಿದ್ರೆ ಆ ಆದೇಶ ಯಾರಿಗೆ ಅವ್ರು ಹೇಳಿರೋದು ನನಗೆ ಗೊತ್ತಾಗ್ತದೆ. ನನಗೆ ಯಾಕ್ರಿ ಸುಮ್ಮನೆ ಬೆಂಚ್